Hello everyone, welcome back to my channel. ಇವತ್ತು ನಾನು ನಿಮಗೆ ಟೊಮೊಟೊ ಸಾರು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೂ ತುಂಬ ಸಿಂಪಲ್ ರೆಸಿಪಿ ಇದು. ಮೊದಲಿಗೆ ನಾನು ಇಲ್ಲಿ ಟೊಮೊಟೊ ಸಾರು ಮಾಡ್ಕೊಳ್ಳೋಕ್ಕೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕಾಗುತ್ತೆ. ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ ತೆಳ್ಳಗೆ ಹೆಚ್ಚಿರುವಂಥದ್ದನ್ನ ಹಾಕೋಬೇಕು. ಇಲ್ಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕೋಬೇಕು. ಆನಂತರ ಇದಕ್ಕೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಒಂದು ಟೊಮೊಟೊನ ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿನ ಹಾಕೋಬೇಕು. ಲಾಸ್ಟಿಗೆ ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊಂಡಿದ್ದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಇದು. ಇದಿಷ್ಟು ಸ್ವಲ್ಪ ಆರಿದ ನಂತರ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ನೈಸ್ಗೆ ಈ ರೀತಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡ ನಂತರ ಮಸಾಲೆ ಹುರ್ಕೊಂಡಿದ್ದ ಪ್ಯಾನ್ಗೆ ಒಂದು ಮತ್ತೆ 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೂ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೂ 1 ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನ ಕೂಡ ಹಾಕೋಬೇಕಾಗುತ್ತೆ. ಟೊಮೊಟೊ ಸಾರು ತಿಳಿ ಸಾರಿಗೆಲ್ಲ ಹಿಂಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು ಇದೆಲ್ಲ ಏನೂ ಇರಲ್ಲ, ತುಂಬ ಚೆನ್ನಾಗಾಗುತ್ತೆ ಸಾರು. ಹಾಗಾಗಿ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಟೊಮೊಟೊ ಮಸಾಲೆ ಅದನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ಇಷ್ಟೇ ಸಿಂಪಲ್ ರೆಸಿಪಿ. ನಾವು ಇದನ್ನು ರೈಸ್ ಜೊತೆಗೆ ಇಲ್ಲ ಮುದ್ದೆ ಜೊತೆಗೆಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಸಿಗಬೇಕು ಅಂದರೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.